ಆರ್ ಸಿ ಬಿ, ಆರ್ ಸಿ ಬಿ ಫ್ಯಾನ್ಸ್ ವೈಟ್ ಮಾಡ್ತಾ ಇದ್ದೀವಿ. ಆಕ್ಷನ್ ಬೇರೆ ಆಯಿತು, ಈ ವರ್ಷ ಬೇರೆ ಐ ಪಿ ಎಲ್ ಬೇರೆ ಸ್ಟಾರ್ಟ್ ಆಗುತ್ತೆ. ಹೇಗೆ ಆಡ್ತೀವಿ ಏನು ಎತ್ತ ಅಂತೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ. ಓಪನರು ಅಥವಾ ಮಿಡಲ್ ಅಂದ್ಬಿಟ್ಟು ಆರನ್ ಫಿಂಚ್ನ ಬೈ ಮಾಡಿದ್ರು ಆರ್ ಸಿ ಬಿ ಮ್ಯಾನೇಜ್ಮೆಂಟು. ನಾವು ಖುಷಿಯಿಂದನೇ ಇದ್ವಿ, ಏನೋ ಇವ್ರು ಆಡ್ತಾರೆ ಹಂಗೆ ಹಿಂಗೆ ಅಂದ್ಕೊಂಡು. ಬಟ್ ಅದೇನಾಯಿತು ಗೊತ್ತಿಲ್ಲ, ಇವ್ರು ಆರ್ ಸಿ ಬಿ ಸೆಲೆಕ್ಟ್ ಆದ್ಮೇಲಿಂದ ಇವರು ರನ್ ನೋಡ್ತಿಲ್ಲ, ಮತ್ತು ಅವ್ರ ಟೀಮ್ ನೋಡಿ, 7-7 ಲಾಸ್, ಒಂದು ಮ್ಯಾಚು ಗೆದ್ದಿಲ್ಲ, ಒಂದು ಕ್ಲೋಸ್ ಎನ್ಕೌಂಟರ್ಸ್ ಇಲ್ಲ. ರಿಮೈಂಡ್ ಹೋದರ್ಸ್ ಇವರೇ ಚಾಂಪಿಯನ್, ನೆನಪಿರಲಿ. ಲಾಸ್ಟ್ ಇಯರ್ ಬಿಗ್ ಬ್ಯಾಶ್ ಮೆಲ್ಬೋರ್ನ್ ರೆನೆಗೆಡ್ ಚಾಂಪಿಯನ್ ಆಗಿದ್ರು. ಈ ವರ್ಷ ಅದೇನಾಯಿತು ಗೊತ್ತಿಲ್ಲ, ಅವ್ರಿಗೂ ಬ್ಯಾಡ್ ಲಕ್ ಬಂತು, ಮತ್ತು ಆರನ್ ಫಿಂಚ್ಗೂ ಬ್ಯಾಡ್ ಬಂತು. ಇವರ 50-37 ಬಾಲ್ 50 ಹೊಡ್ತಿದ್ದೆ, ಅದೊಂದೇ ಅನಿಸುತ್ತೆ. ಇನ್ಮೇಲೆ ಎಲ್ಲ ಮ್ಯಾಚು 10-15 ಮೇಲೆ ಹೋಗೇ ಇಲ್ಲ, ಆಡ್ತಾರೆ, 8-6 ಹೊಡಿತಾರೆ, ಔಟ್ ಆಗ್ಬಿಡ್ತಾರೆ. ಯಾಕೋ ಆರ್ ಸಿ ಬಿ ಬಂದಮೇಲೆ ಹಿಂಗಾಯ್ತೇನೋ ಅಂತ ಅಷ್ಟೊಂದು ಟ್ರೋಲ್ ಪೇಜಸ್ಸಲ್ಲಿ ನೋಡಿದ್ದೆ ನಾನು, ಅದಕ್ಕೆ ವೀಡಿಯೋ ಮಾಡಿದ್ವಿ. ಹೋಪ್ಫುಲಿ ಗೈಸ್ ನೋಡೋಣ ಇವರಾರು ಚೆನ್ನಾಗಿ ಆಡ್ತಾರ. ಡೆತ್ತು ಓವರ್ ಬೇರೆ, ಬೌಲಿಂಗ್ ಇಂಪಾರ್ಟೆಂಟ್ ಆಗಿದೆ. ನೋಡೋಣ ಬೌಲಿಂಗಲ್ಲಿ ಬ್ಯಾಟ್ಸ್ಮನ್ ಆಡಿಲ್ಲ ಅಂದ್ರೇನು, ಒಳ್ಳೆ ಒಳ್ಳೆ ಬೌಲರ್ಸು ಪರ್ಫಾರ್ಮೆನ್ಸ್ ನೀಡಿದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.